ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜಿನಪ್ಪ. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ತಿರುವು, ಮಹತ್ವದ ಬೆಳವಣಿಗೆಗಳು ಆಗ್ತಾನೆ ಇದ್ದಾವೆ. ಸೊ ಕಳೆದ ಒಂದು ವಾರದಿಂದ 10 ದಿನಗಳಿಂದ CM ಬಸವರಾಜ ಬೊಮ್ಮಾಯಿಯವರ ಬದಲಾವಣೆ ಆಗುತ್ತೆ ಅನ್ನೋ ಒಂದು ವದಂತಿ ಸುದ್ದಿ ಜೋರಾಗಿ ಹಬ್ಬಿತ್ತು. ಅದಾದ ನಂತರ ಸ್ವತಃ BJPಯ ರಾಜ್ಯಾಧ್ಯಕ್ಷರು ಕಟೀಲು, ಮಾಜಿ CM ಯಡಿಯೂರಪ್ಪನವರು CM ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದರು. CM ಬೊಮ್ಮಾಯಿ ಕೂಡ ಬದಲಾಗಲ್ಲ, ನಾನೇ CM ಆಗಿರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು. ಈ ನಡುವೆ ಇವತ್ತು ಮಹತ್ವದ ಬೆಳವಣಿಗೆಯಲ್ಲಿ CM ಬೊಮ್ಮಾಯಿಯವರು ಮಾಜಿ CM ಯಡಿಯೂರಪ್ಪ ಅವರ ಮನೆಗೆ ಹೋಗಿದ್ದಾರೆ. ಹೋಗಿ ಸುಮಾರು 1-20 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಬೊಮ್ಮಾಯಿಯವರ ಭೇಟಿಯ ಇಂದಿನ ಗುಟ್ಟೇನು, ಯಾಕೆ ದಿಢೀರ್ ಭೇಟಿಯಾದರು ಅನ್ನೋ ಒಂದು ಚರ್ಚೆ ಮತ್ತೆ ರಾಜಕೀಯ ವಲಯದಲ್ಲಿ ಮನೆ ಮಾಡ್ತಾ ಇದೆ. 20 ನಿಮಿಷಗಳ ಕಾಲ ಈ ಒಂದು ಭೇಟಿಯಲ್ಲಿ CM ಬದಲಾವಣೆ ವಿಚಾರವನ್ನು ಮಾತನಾಡಿದ್ರ ಅಥವಾ ಬೇರೆ ವಿಚಾರವನ್ನು ಮಾತಾಡಿದ್ರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಯಾಕಂದರೆ ಕಳೆದ 2 ದಿನಗಳ ಹಿಂದೆ CM ಬದಲಾಗಲ್ಲ ಅಂತ ಯಡಿಯೂರಪ್ಪನವರು 2 ಬಾರಿ ಹೇಳಿದರು, ಒಂದು ಬೆಂಗಳೂರಲ್ಲಿ ಮತ್ತೊಂದು ರಾಯಚೂರಲ್ಲಿ. ಸೊ CM ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಇನ್ನು 7-8 ತಿಂಗಳು ಟೈಮ್ ಇದೆ, ಬೊಮ್ಮಾಯಿಯವರೇ CM ಆಗಿರ್ತಾರೆ 2023 ಎಲೆಕ್ಷನ್ವರೆಗೂ ಅನ್ನೋ ಮಾತನ್ನು ಯಡಿಯೂರಪ್ಪ ಅವರು ಹೇಳಿದರು. ಅದಾದ ನಂತರ ಯಡಿಯೂರಪ್ಪ ಅವರನ್ನು ಈಗ ಇವತ್ತು ಭೇಟಿಯಾದರು ಬೊಮ್ಮಾಯಿಯವರು. ಸೊ 4-5 ದಿನಗಳಿಂದ ಅವರಿಗೆ ಕೋವಿಡ್ ವಿಚಾರವಾಗಿ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ನಿನ್ನೆ ಮೈಸೂರು ಮಂಡ್ಯ ಪ್ರವಾಸದಲ್ಲಿದ್ದರು CM ಬೊಮ್ಮಾಯಿ. ಹಾಗಾಗಿ ಇವತ್ತು ಕಾವೇರಿ ನಿವಾಸಕ್ಕೆ ಹೋಗಿ ಸ್ವತಃ ಅವರೇ 1-20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಈ ವೇಳೆ CM ಬದಲಾವಣೆ ವಿಚಾರಕ್ಕಿಂತಲೂ ಸೊ ACB ರದ್ದು ಮಾಡಿರ್ತಕ್ಕಂಥ ವಿಚಾರ, ಅಂದರೆ ಹೈಕೋರ್ಟ್ ಏನು ACBನ ರದ್ದು ಮಾಡಿದೆ ಅದನ್ನು BJP ಸರ್ಕಾರ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಅನ್ನೋ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಯಾಕಂದರೆ 2018 ಚುನಾವಣಾ ಪ್ರಣಾಳಿಕೆಯಲ್ಲಿ BJP ತಾನು ಅಧಿಕಾರಕ್ಕೆ ಬಂದರೆ ACBನ ರದ್ದು ಮಾಡ್ತೀನಿ ಅಂತ ಒಂದು ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಿತ್ತು. ಆದರೆ 3 ವರ್ಷ ಆಯಿತು BJP ಅಧಿಕಾರಕ್ಕೆ ಬಂದು, ಆ ವಿಚಾರವಾಗಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ, ACBನ ರದ್ದು ಮಾಡಲಿಲ್ಲ. ಅಂದ್ಕೊಂಡಂತೆ BJP ಹೇಳಿದಂತೆ ಲೋಕಾಯುಕ್ತ ಸಂಸ್ಥೆಗೆ ಹೆಚ್ಚಿನ ಅಧಿಕಾರ ಆಗಿರಲಿ, ಅದಕ್ಕೆ ಹೆಚ್ಚಿನ ಒಂದು ಪವರ್ ಆಗಿರಲಿ ಕೊಡಲಿಲ್ಲ BJP ಸರ್ಕಾರ. ಈಗ ಸ್ವತಃ ಹೈಕೋರ್ಟ್ ACBನ ರದ್ದು ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಂತ ವಾರ್ನ್ ಮಾಡಿ ಲೋಕಾಯುಕ್ತಕ್ಕೆ ಮತ್ತಷ್ಟು ಪವರನ್ನು ಕೊಟ್ಟಿದೆ. ಸೊ ಈ ಬಗ್ಗೆ ಚರ್ಚೆ ಆಯಿತು ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ. ಆದರೆ ಮಾಜಿ ಹಾಗೂ ಹಾಲಿ CMಗಳ ಭೇಟಿಯ ಇಂದಿನ ರಾಜಕೀಯ ಏನಿರಬಹುದು, ಮತ್ತೆ ಏನಾದರೂ CM ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂತ ಅನ್ನೋ ಒಂದು ಗುಸುಗುಸು ಇದ್ದೇ ಇದೆ. ಬಟ್ ಇವರಿಬ್ಬರ ಭೇಟಿಯ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಇನ್ನೂ ಹೊರಗಡೆ ಬರಬೇಕಾಗಿದೆ ಮಾಹಿತಿ. ಇನ್ನಷ್ಟು ಇನ್ಸೈಡ್ ರಿಪೋರ್ಟನ್ನು